ನಮಸ್ತೆ ವೀಕ್ಷಕರೇ, ಕಸ್ತೂರಿ ವಾಹಿನಿಯ ಎಲ್ಲಾ ವೀಕ್ಷಕರಿಗೂ ನಕ್ಷತ್ರ ನಾಡಿ ಜ್ಯೋತಿಷ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯಿಂದ ಸ್ವಾಗತ ಮಾಡ್ತಾ ಇದ್ದೀನಿ. ನಾನು ಸ್ಮಿತಾ ಗೌಡ. ಎಂದಿನಂತೆ ನಮ್ಮ ಜೊತೆ ಇದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತ ಜ್ಯೋತಿಷರು ಅಂತಾನೆ ಹೆಸರು ಪಡ್ಕೊಂಡಿದ್ದಾರೆ. ಕೇವಲ 4 ದಿನದಲ್ಲಿ ನಕ್ಷತ್ರ ನಾಡಿಯ ಮೂಲಕ ಸಾಕಷ್ಟು ಜನಕ್ಕೆ ಜ್ಯೋತಿಷ್ಯನ ದಾನ ಮಾಡ್ತಾ ಇರುವಂತಹ ಏಕೈಕ ಗುರುಜಿ ಡಾಕ್ಟರ್ ದಿನೇಶ್ ಗುರುಜಿ ಅವರು ನಮ್ಮ ಜೊತೆ ಇದ್ದಾರೆ. ಮೊದಲಿಗೆ ಅವರ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನ ವೀಕ್ಷಕರೇ, ನಿಮ್ಮ ಜೀವನ ನೀವು ರೂಪಿಸ್ಕೋಬೇಕು. ಯಾವ ಟೈಮ್ ಅಲ್ಲಿ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಯಾವ ಟೈಮ್ ಅಲ್ಲಿ ನಮ್ಮ ಮಕ್ಕಳಿಗೆ ಮದುವೆ ಮಾಡಬೇಕು, ಯಾವ ಒಂದು ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಅಲ್ಲಿ ನಮ್ಮ ಮಕ್ಕಳನ್ನ ಓದಿಸಿದ್ರೆ ಅವರ ಫ್ಯೂಚರ್ ಸೆಕ್ಯೂರ್ ಆಗಿರತ್ತೆ, ಇದಿಷ್ಟು ಪ್ರಶ್ನೆಗಳಿಗೆ ಒಂದೇ ಉತ್ತರ ನಕ್ಷತ್ರ ನಾಡಿ ಕ್ಲಾಸಸ್ ಗೆ ಬಂದು ಜಾಯಿನ್ ಆಗಿ ನಕ್ಷತ್ರ ನಾಡಿನ ಕಲಿಯಿರಿ ಅಂತ. ಇನ್ನ ಎಲ್ಲೆಲ್ಲಿ ಇದೆ ಅಂತ ನಾವು ರೆಗ್ಯುಲರ್ ಆಗಿ ಹೇಳ್ತಾನೆ ಇದೀವಿ. ಏನಕ್ಕೆ ನಕ್ಷತ್ರ ನಾಡಿ ಗುರುಜಿ ಅವರು ಹೇಳ್ಕೊಡ್ತಾ ಇದಾರೆ ಅಂದ್ರೆ, ನಾನು ಆಗ್ಲೇ ಹೇಳ್ದಂಗೆ ಪ್ರತಿಯೊಬ್ಬರಿಗೂ ಒಂದ್ ಜೀವನದಲ್ಲಿ ಕನಸು ಅನ್ನೋದಿರತ್ತೆ. ಮತ್ತೆ ಆ ಒಂದು ಕನಸುಗೆ ಆಗುವಂತಹ ಪ್ರಾಬ್ಲಮ್ಸ್ ಆಗಿರ್ಬೋದು, ಇಲ್ಲ ಅದಕ್ಕಾಗುವಂತಹ ಸೇಫೆಸ್ಟ್ ರೋಡ್ ಏನು ಅನ್ನೋದು ಗೊತ್ತಾಗಬೇಕಾಗುತ್ತೆ. ಸೊ ಆ ರೋಡ್ ಗೊತ್ತಾದ್ರೇನೆ ಆಕ್ಚುಲ್ ಆಗಿ ನಮ್ಮ ಜೀವನದಲ್ಲಿ ಯಾವ ಟೈಮ್ ಅಲ್ಲಿ ನಾವು ಯಾವ ತರ ಸಿಚುವೇಶನ್ಸ್ ಅಲ್ಲಿ ನಾವು ನಮ್ಮ ಲೈಫ್ ನ ಹ್ಯಾಂಡಲ್ ಮಾಡ್ಕೋಬೇಕು ಅನ್ನೋದು ಗೊತ್ತಾಗುತ್ತೆ. ಸೊ ಹಾಗಾಗಿ ಮೈಸೂರಲ್ಲಿ ಕ್ಲಾಸಸ್ ಗೆ ಬರ್ತಾ ಇದಾರೆ ಲಾಸ್ಟ್ ಟೈಮ್ ಅಂತ ಹೇಳ್ತಿದ್ದಾರೆ ಗುರುಜಿ. ಸೊ ಆದಷ್ಟು ಸುತ್ತಮುತ್ತ ಹಳ್ಳಿಯವರು ಇರೋರೆಲ್ಲ ಬಂದು ಜಾಯಿನ್ ಆಗೋದು ಉತ್ತಮ ಅಂತ ಹೇಳ್ತೀನಿ. January 5 ನ್ಯೂಮರಾಲಜಿ ಕ್ಲಾಸಸ್ ಇರತ್ತೆ, 6-7 ನಕ್ಷತ್ರ ನಾಡಿ ಕ್ಲಾಸಸ್ ಇರತ್ತೆ, ಮತ್ತೊಮ್ಮೆ ಬೆಂಗಳೂರಲ್ಲಿ ಕೂಡ ಕ್ಲಾಸಸ್ ಇದೆ. January 26 ನ್ಯೂಮರಾಲಜಿ ಕ್ಲಾಸಸ್ ಇದೆ, 27-28 ನಕ್ಷತ್ರ ನಾಡಿ ಕ್ಲಾಸಸ್ ಇದೆ. ಅದ್ರ ಜೊತೆಗೆ ಮಂಗಳೂರಲ್ಲಿ ಕೂಡ ಕ್ಲಾಸಸ್ ಇದೆ. ಫ್ಯಾಬ್ ಅಂದ್ರೆ February 16 ನ್ಯೂಮರಾಲಜಿ ಕ್ಲಾಸ್ ಇದೆ, 17-18 ನಕ್ಷತ್ರ ನಾಡಿ ಕ್ಲಾಸಸ್ ಇದೆ. ಶಿವಮೊಗ್ಗದಲ್ಲಿ ಕೂಡ ಕ್ಲಾಸಸ್ ಮಾಡ್ತಿದ್ದಾರೆ ಗುರುಜಿ. March 2 ನ್ಯೂಮರಾಲಜಿ ಕ್ಲಾಸ್ ಇದೆ, 3-4 ಬಂದು ನಕ್ಷತ್ರ ನಾಡಿ ಕ್ಲಾಸಸ್. ಇದೆಲ್ಲದ್ರ ಜೊತೆ ನಿಮಗೆ ಗೊತ್ತಿದೆ ನಕ್ಷತ್ರ ವಾಸ್ತು ಅಂತ ನಾವು ಮಾಡ್ತಾ ಇದ್ವಿ, ನಕ್ಷತ್ರ ವಾಸ್ತು ಕ್ಲಾಸಸ್ ಕೂಡ ಇದೆ. ಯಾವಾಗಪ್ಪ ಅಂದ್ರೆ March 17-18 ಬೆಂಗಳೂರಲ್ಲಿ ಕ್ಲಾಸಸ್ ಇದೆ. ತುಂಬಾ ಸಿಂಪಲ್ ಆಗಿ ತುಂಬಾ ರೀಸನಬಲ್ ಪ್ರೈಸ್ ಇದೆ, ಬಟ್ ಆ ಸಬ್ಜೆಕ್ಟ್ ಮಾತ್ರ ಸಿಂಪಲ್ ಆಗಿಲ್ಲ. ಸೊ ನಿನ್ನೆ ಅಷ್ಟೇ ಕಾರ್ಯಕ್ರಮದಲ್ಲಿ ನೀವು ನೋಡಿದ್ರಿ ಅನ್ಸುತ್ತೆ, ಓಪನಾಗಿ ಚಾಲೆಂಜ್ ಹಾಕಿದ್ದಾರೆ. ನಾನು ಹೇಳ್ಕೊಟ್ಟಿರುವಂತಹ ವಾಸ್ತು ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ನಿಮ್ಗೆ ಆ ಒಂದು ಅಕ್ಯುರೇಸಿ ನಮ್ಮ ನಕ್ಷತ್ರ ನಾಡಿಲಿ ಹೆಂಗ್ ಸಿಗುತ್ತೆ ಹಂಗಿಲ್ಲ ಅಂದ್ರೆ ರಿಟರ್ನ್ ಅಮೌಂಟ್ ನಾನು ನಿಮಗೆ ಕೊಡ್ತೀನಿ ಅಂತ. ಸೊ ಅದರಲ್ಲೇ ಗೊತ್ತಾಗುತ್ತೆ ಆ ಒಂದು ಕಾನ್ಫಿಡೆನ್ಸ್ ವರ್ಡ್ಸ್ ಅಲ್ಲೇನೆ ಎಷ್ಟು ಪರ್ಫೆಕ್ಟ್ ಆಗಿರತ್ತೆ ವಾಸ್ತು ಕ್ಲಾಸಸ್ ಅಂತ. ಸೊ ಸುತ್ತಮುತ್ತ ಎಲ್ಲೆಲ್ಲಿ ಬ್ಯಾಂಗ್ಳೂರ್ ನಿಯರ್ ಆಗಿರೋರು ಇಲ್ಲ ಎಲ್ಲಾದ್ರೂ ಬಂದು ನಿಮ್ಮ ನೇಟಿವ್ ಎಲ್ಲೇ ಇದ್ರು ನಿಮ್ಮ ರಿಲೇಷನ್ ಯಾರಾದ್ರೂ ಇದ್ರೆ ಬ್ಯಾಂಗ್ಳೂರಲ್ಲಿ ಬಂದು ಆದಷ್ಟು ಕಲಿಯಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ. ಇನ್ನ ಗುರುಜಿ, ನಿನ್ನೆ ಶುಕ್ರನ್ ಬಗ್ಗೆ ಮಾತಾಡ್ತಾ ಇದ್ವಿ, ಸಾಕಷ್ಟು ರಿವ್ಯೂಸ್ ಫೇಸ್ಬುಕ್ ಅಲ್ಲಿ ಆಗಿರ್ಬೋದು ಯೂಟ್ಯೂಬ್ ಅಲ್ಲಿ ನನಗೆ ಸಿಕ್ಕಿದೆ ಗುರುಜಿ. ಯಾಕಂದ್ರೆ ಓ ನಾವು ಯಾರ ಜೊತೆ ಹೆಂಗಿದೀವಿ, ಓ ಇವ್ರು ಇದೇ ಗ್ರಹ ಅನ್ನೋದು ಎಲ್ಲೋ ಒಂದ್ ಕಡೆ ಗುರುಜಿ ಅವರು ನಮ್ಗೆ ತಿಳಿಸ್ತಾ ಇದಾರೆ ಅಂತ ಹೇಳಿದ್ರು. ಇನ್ನ ನಿನ್ನೆ ಬುಧವರೆಗೂ ಹೇಳಿದ್ರಿ, ಅದ ಬಿಟ್ಟು ಮಿಕ್ಕ ಗ್ರಹಗಳಿದ್ರೆ ಶುಕ್ರನ್ ಜೊತೆ ಯಾವ ತರ ಇರ್ತಾರೆ ಜೀವ? ಮತ್ತೆ ರೀಇನ್ಸ್ಟೇಟ್ ಮಾಡಕ್ಕೆ ಪ್ರತಿಯೊಂದು ಗ್ರಹನೂ ಭೂಮಿ ಮೇಲೆ ಪರಿಣಾಮ ಬೀಳ್ತಾ ಇರುತ್ತೆ, ಭೂಮಿ ಮೇಲೆ ಇರ್ತಕ್ಕಂತ ಜೀವರಾಶಿಗಳ ಮೇಲೂ ಪರಿಣಾಮ ಬೀಳುತ್ತೆ. ವಿಶೇಷವಾಗಿ ಕರ್ಮಗಳನ್ನ ಹೊತ್ಕೊಂಡ್ಬಂದಿರತಕ್ಕಂತ ಶರೀರ, ನಮ್ಮ ಶರೀರವನ್ನು ಎಲ್ಲಾ ಗ್ರಹಗಳು ಇಲ್ಲಂದ್ರೆ ದೇರ್ ಇಸ್ ಒನ್ ರೀಸನ್ ವೈ ದೇ ಆರ್ ದೇರ್ ಅಷ್ಟೇ. ಹೌದು, ಏನಕ್ಕೆ ಅವೆಲ್ಲ ಇದೆ ಅದರ ಒಂದು ಕ್ವಶನ್ ನಮ್ಗೆ ಅರ್ಥ ಆದ್ರೆ, ಏನಕ್ಕೆ ಸೂರ್ಯ ಇದಾನೆ, ಏನಕ್ಕೆ ಚಂದ್ರ ಇದಾನೆ, ಏನಕ್ಕೆ ಈ ಗ್ರಹಗಳೆಲ್ಲ ಇದೆ ಅಂತ ಒಂದು ರೀಸನ್ ಹುಡುಕ್ತಾ ಹೊರಟ್ರೆ ಆ ರೀಸನ್ ಅಲ್ಲಿ ಋಷಿಗಳು ಕಂಡಿಡಿದಿದ್ದಾರೆ ಕರ್ಮ ಫಲನ ತೀರಿಸ್ಕೊಳಕಷ್ಟೇ, ಕರ್ಮ ಥಿಯರಿ ಮೇಲೆ ವರ್ಕ್ ಆಗ್ತಕ್ಕಂಥದ್ದು. ಸೊ ಈ ಕರ್ಮ ಥಿಯರಿ ತಗೊಂಡು ನಾನು ವಾಸ್ತು ಕ್ಲಾಸಸ್ ಮಾಡ್ತಾ ಇದ್ದೀನಿ. ವಾಸ್ತು ಕ್ಲಾಸ್ ಟೆಂಪಲ್ ಹೇಗೆ ಕನ್ಸ್ಟ್ರಕ್ಟ್ ಮಾಡಬೇಕು, ಯಾವ ರೀತಿ ಟೆಂಪಲ್ ಕನ್ಸ್ಟ್ರಕ್ಷನ್ ಇರಬೇಕು, ಯಾವುದೇ ಅಲ್ಲಿ ಅಕ್ಕಪಕ್ಕ ಇರತಕ್ಕಂಥ ದೇವಸ್ಥಾನಕ್ಕೆ ಹೋಗಿ ಅವ್ರು ಹೇಳ್ಬೋದು ನಿಮ್ಮಲ್ಲಿ ಏನ್ ದೋಷ ಇದೆ, ಯಾವ ಕಾರಣದಲ್ಲಿ ಏನಾಗಿದೆ ಅಂತ. ದೇ ಕ್ಯಾನ್ ಕರೆಕ್ಟ್ ದೇರ್ ಆಲ್ಸೋ, ಅದರಲ್ಲಿ ಯಾವ ತರ ಒಂದು ಯಾವ ಒಂದು ನಮ್ಮ ಒಂದು ಇದಂತಾರೆ ಧಾತುನ ಹಾಕ್ಬಿಟ್ಟು ಕರೆಕ್ಷನ್ ಮಾಡಬಹುದು, ಮೆಟಲ್ ಎನರ್ಜಿನ ಕರೆಕ್ಷನ್ ಮಾಡಿಸ್ಬೋದು, ಅದನ್ನ ಮಾಡ್ತಾ ಇದ್ದೀನಿ ಕ್ಲಾಸಲ್ಲಿ. ಆಮೇಲೆ ದೇರ್ ಇಸ್ ಎ ವಂಡರ್ಫುಲ್ ಸಬ್ಜೆಕ್ಟ್, ಯಾವ ತರ ಕ್ಯಾಲ್ಕುಲೇಷನ್ ಆಯಾ ಕ್ಯಾಲ್ಕುಲೇಷನ್ ಮಾಡಿ ಹಾಕ್ಬೇಕು, ದಟ್ ಐ ವಿಲ್ ಟೆಲ್. ಅದ್ರ ಜೊತೆಗೆ ರಾಂಗ್ ಪ್ಲೇಸ್ಮೆಂಟ್ ಇದ್ರೆ ಹೇಗೆ ನಾವು ಅದನ್ನ ಒಡೆದಾಕ್ದಂಗೆ ಕರೆಕ್ಷನ್ ಮಾಡಬಹುದು ಅಂತ, ಬೈ ವೇ ಆಫ್ ಪಿರಮಿಡ್ ಇನ್ಸ್ಟಾಲೇಷನ್. ಪಿರಮಿಡ್ ಇಸ್ ಎ ವೆರಿ ಪವರ್ಫುಲ್ ಇನ್ಸ್ಟಾಲೇಷನ್, ಹೇಗೆ ಅದು ಇನ್ಸ್ಟಾಲ್ಮೇಷನ್ ಮಾಡಬೇಕು, 9 ಪ್ಲೇಟ್ಸ್ ಪಿರಮಿಡ್ ಹಾಕುವಂತದ್ದು, ಅದ್ರ ಮೇಲೆ ಬರ್ತಕ್ಕಂಥದ್ದು 16 ಪ್ಲೇಟ್ ಪಿರಮಿಡ್, ಅದ್ರ ಮೇಲೆ ಸಿಂಗಲ್ ಪಿರಮಿಡ್, ಯಾವ ಡೈರೆಕ್ಷನ್ ಇಡಬೇಕು, ಪಿರಮಿಡ್ ಕರೆಕ್ಷನ್ಸ್ ಹೇಗೆ ಮಾಡಬೇಕು ಅದನ್ನ ಹೇಳ್ಕೊಡ್ತೀನಿ. ಮತ್ತೆ ಸಾಕಷ್ಟು ಜನಕ್ಕೆ ನೆಮ್ಮದಿ ಇರೋದಿಲ್ಲ, ಆ ನೆಮ್ಮದಿನ ತಗೊಂಬರ್ಬೇಕು ಅಂತಂದ್ರೆ ಯಾವ ಒಂದು ಸೆಕ್ಟರ್ ಅಲ್ಲಿ ವೀಕ್ ಇದೆ ಅದನ್ನ ಸ್ಟ್ರಾಂಗ್ ಮಾಡ್ಕೋಬೇಕು. ಫಸ್ಟ್ ಮನೇದು ಮಾತಾಡಿದ್ರೆ ಒಂದು 30% ಚೆನ್ನಾಗುತ್ತೆ, ಇನ್ 70% ನಮ್ಮ ಕರ್ಮಕ್ಕೆ ಬಿಡಬೇಕು. ವಾಸ್ತು ಇರ್ ನೆವರ್ 100%, ಯಾರಾದ್ರೂ ವಾಸ್ತುಲ್ ಕರೆಕ್ಷನ್ ಮಾಡ್ತೀನಿ ಅಂತಂದ್ರೆ ಅವನು ದುಡ್ಗೋಸ್ಕರನೇ ಇರೋದು, 100% ದುಡ್ಗೋಸ್ಕರನೇ ಇರೋದು, ಅವರು ಒಂಥರ ದ್ರೋಹಿಗಳು ಅಂತಾನು ಹೇಳ್ಬೋದು. 100% ವಾಸ್ತುವಿಂದ ಕರೆಕ್ಷನ್ 100% ಆಗಲ್ಲ, 30% ಅಷ್ಟೇ. ಈಗ ನಾವು ಒಂದು ನಮ್ಮ ಕರ್ಮಗಳು 70% ಏನೋ ಎಲ್ಲ ಚೆನ್ನಾಗಿದೆ, ಎಲ್ಲೊಂದ್ ಕಡೆ ಏನೋ ಪ್ರಾಬ್ಲಮ್ ಆಗ್ತಾ ಇದೆ,
ಅಲ್ಲಿ ವಾಸ್ತುನ ಕರೆಕ್ಷನ್ ಮಾಡ್ಕೋಬೇಕಾಗುತ್ತೆ. ದೆನ್ ವಿ ಕ್ಯಾನ್ ರೀಚ್ ಸಮ್ ಗೋಲ್ ಆಫ್ 80% ಆರ್ 90%. ಸತ್ಯನ ಮಾತಾಡಿದ್ರೆ ಜನಕ್ಕೆ ಇಷ್ಟ ಆಗಲ್ಲ, ಸುಳ್ಳು ಹೇಳ್ಬೇಕು. ಸುಳ್ಳು ಸಿಕ್ಕಾಪಟ್ಟೆ ಹೇಳಿದಾಗ ಜನ ಓಡ್ತಾರಲ್ಲಿ, ತುಂಬಾ ಜನ ಓಡ್ತಾರೆ ಸುಳ್ಳು ಕಡೆ ಓಡಿ, ಅಲ್ಲಿ ಏನು ಸಿಗಲ್ಲ. ಬಟ್ ಅವ್ರು ಅಲ್ಲೇ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ, ಅವ್ರ ಕರ್ಮ ಅಲ್ಲಿತ್ತು ಅಲ್ಲಿ ಕಳ್ಕೊಬೇಕಲ್ಲಿ ಅಷ್ಟೇ. ದಟ್ ಈಸ್ ವಾಟ್ ಇಸ್ ಲೈಫ್. ಈಗ ನಾನು ಎಲ್ಲರೂ ಹೋಗಿ ದುಡ್ಡು ಹಾಕಿ ಕಳ್ಕೊಬೇಕು ಅಂತಂದ್ರೆ ನನ್ನ ಕರ್ಮ ಅಲ್ಲಿರುತ್ತೆ. ಬಟ್ ಎಲ್ಲೇ ಹೋಗಿ ಏನೇ ಕರ್ಮ ಮಾಡಿದಾಗ ಸ್ವಲ್ಪ ಕಾಶಿಯಸ್ ಆಗಿ ನಂಬಿಕೆ ದ್ರೋಹ ಇಲ್ದಂಗೆ ಮಾಡಿದ್ರೆ ಜೀವನ ಚೆನ್ನಾಗಿರುತ್ತೆ. ನಂಬಿಕೆ ದ್ರೋಹ ಅದು ಹೆಂಗಸಾಗ್ಲಿ ಗಂಡಸಾಗ್ಲಿ, ದೇರ್ ಇಸ್ ನೋ ಡಿಫರೆನ್ಸ್ ಇನ್ ಲೈಫ್ ಟುಡೇ. ಸುಮ್ನೆ ಹೇಳೋದಷ್ಟೇ, ಗಂಡು ಜಾಸ್ತಿ ಇದು ಮಾಡ್ತಾರೆ, ಇನ್ನು ಈಗ ಎಲ್ಲ ಒಂದೇ ಸಮಾನ ಆಗ್ಬಿಟ್ಟಿದ್ದಾರೆ, ಎಲ್ಲ ನಿಂತು ಬಿಟ್ಟಿದ್ದಾರೆ. ಈಗ ಒಳ್ಳೆದಕ್ಕೂ ನಿಂತಿದ್ದಾರೆ, ಕೆಟ್ಟದಕ್ಕೂ ನಿಂತಿದ್ದಾರೆ. ಸೊ ಕೆಟ್ಟದನ್ನ ಎಲ್ಲರೂ ಕಮ್ಮಿ ಮಾಡ್ಕೋಬೇಕು, ಇನ್ಕ್ಲೂಡಿಂಗ್ ಮೈ ಸೆಲ್ಫ್. ಎಲ್ಲ ಇಲ್ಲಿರ್ತಕ್ಕಂತ ಸಮಾಜದಲ್ಲಿ ಇರ್ತಕ್ಕಂಥವ್ರು, ನಾವು ಎಲ್ಲ ಎಂಟೈರ್ ವರ್ಲ್ಡ್ ಅಲ್ಲಿ ಇರ್ತಕ್ಕಂಥವ್ರೆಲ್ಲ ಇನ್ನೊಬ್ಬರಿಗೆ ಏನು ಕೆಟ್ಟದಾಗಬಾರ್ದು, ಇನ್ನೊಬ್ಬರಿಗೆ ಮನಸ್ಸಿಗೆ ಇದು ಮಾಡೋದಂತ ಕಮ್ಮಿ ಮಾಡ್ಕೋಬೇಕು. ವಾಸ್ತುಶಾಸ್ತ್ರದಲ್ಲಿ ಇನ್ನೊಂದು ಭಾಳ ವಿಶೇಷ ಅಂತಂದ್ರೆ, ಈ ಕಲ್ಯಾಣ ಮಂಟಪಗಳು ಯಾವ ತರ ಆರ್ಗನೈಸ್ ಆಗಿರ್ಬೇಕು, ಎಲ್ಲಿ ಎಕ್ಸಾಕ್ಟ್ಲಿ ಬರಬೇಕು ಅಂತ. ನಾಟ್ ಲೈಕ್ ಕಿಚನ್, ಇಲ್ಲಿ ಈ ತರ ಅಲ್ಲ. ಅಲ್ಲಿ ನಾವು ನಾರ್ತ್ ವೆಸ್ಟ್ ಸೆಗ್ಮೆಂಟ್ ನ ಜಾಸ್ತಿ ಇನ್ಕ್ರೀಸ್ ಮಾಡಬೇಕು. ಬಿಕಾಸ್ ನಾರ್ತ್ ವೆಸ್ಟ್ ಸೆಗ್ಮೆಂಟ್ ಜಾಸ್ತಿ ಇನ್ಕ್ರೀಸ್ ಮಾಡಿದ್ರೆ ಫ್ಲೋ ಆಫ್ ಹೊಸ ಹೊಸ ಸಂಬಂಧಗಳು ಅಲ್ಲಿ ಬಂದು ಮದುವೆ ಆಗ್ತಾ ಹೋಗ್ತಾ ಇರುತ್ತೆ. ಈ ತರ ಅಲ್ಲಿ ಎಲ್ಲಿ ಏನ್ ಹಾಕ್ಬೇಕು, ಯಾವ ಮರಗಳು ಹಾಕಿದ್ರೆ ಅಟ್ರಾಕ್ಟ್ ಆಗ್ತಾರೆ ಜನಗಳು. ಈ ತರ ಕೊಡೋದಿಲ್ಲ ಯಾರು. ಕೊಡಬೇಕು ಅಂತ ಒಂದು ಕಾರ್ಯಕ್ರಮದಲ್ಲಿ ಇದ್ದೆ, ಲಾಸ್ ಮಾಡ್ಕೊಂಬಿಟ್ರು. ಒಂದು ಕಾರ್ಯಕ್ರಮದಲ್ಲಿ ಇದ್ದೆ, ಕೊಡಬೇಕು ಅಂತ ಇತ್ತು ಅದೆಲ್ಲ. ಅದು ನನಗೆ ಗೊತ್ತು, ನಾನು ಯಾವಾಗ ಕೊಡಬೇಕು ಅದು ಕೊಡ್ತೀನಿ. ಯಾರಿಗ ಭಾಗ್ಯ ಸಿಗಬೇಕು ಅದು ಸಿಗುತ್ತೆ, ಖಂಡಿತ. ಅದು 100% ಅದನ್ನ ಕೊಡ್ತೀನಿ. ಈಗ ಶುಕ್ರನ್ ಬಗ್ಗೆ ಮಾತಾಡ್ತಾ ಇದ್ವಿ. ಶುಕ್ರ ಇಸ್ ಎ ವೆರಿ ಬ್ಯೂಟಿಫುಲ್ ಪ್ಲಾನೆಟ್, ರೊಮ್ಯಾಂಟಿಕ್ ಪ್ಲಾನೆಟ್ ಅಂತ ಹೇಳ್ತೀವಿ. ಶುಕ್ರ ಯಾರ ಜಾತಕದಲ್ಲಿ ಬಹಳ ಚೆನ್ನಾಗಿರುತ್ತೋ ಅವರ ಥಾಟ್ಸ್ ಚೆನ್ನಾಗಿರುತ್ತೆ, ಅವರ ಥಿಂಕಿಂಗ್ ಕ್ಲಿಯರ್ ಆಗಿರುತ್ತೆ. ನೋಡಕ್ ಹೆಂಗಾರು ಇರ್ಲಿ, ಸೂಟು ಬೂಟ್ ಹಾಕೊಂಡು, ಒಂದ್ ಕೋಟ್ ಹಾಕೊಂಡು, ವೇಸ್ ಕೋಟ್ ಹಾಕೊಂಡು ಏನೇನೋ ಮಾತಾಡ್ಬಿಡ್ತಾರೆ. ನಾವು ಋಣ್ ಮನ ಪೂರ್ವಕ ಅಂತ ಹೇಳ್ತಾರೆ, ಅದಿರದೇ ಇಲ್ಲ. ಅವರು ಋಣ್ ಮನ ಪೂರ್ವಕನೇ ಇರೋದಿಲ್ಲ, ಋಣ್ ಮನನೇ ಇರಲ್ಲ ಅಲ್ಲಿ, ಋಣ ಎಲ್ಲಿರುತ್ತೆ ಅಲ್ಲಿ. ಸೊ ಆತರ ಸಾಧ್ಯನೇ ಇಲ್ಲ ಇರಕ್ಕೆ. ಓಕೆ, ಆ ವಿಚಾರದಲ್ಲಿ ನಾವು ನೋಡ್ಬೇಕಾದ್ರೆ ಶುಕ್ರ ಪ್ಯೂರ್ ಆಗಿರ್ಬೇಕು. ಶುಕ್ರ ಪ್ಯೂರ್ ಆಗಿಲ್ಲ ಅಂತಂದ್ರೆ ಜಾತಕದ ಪ್ರಾಬ್ಲಮ್ ಅಂತಾನೆ ಹೇಳ್ತೀನಿ, ಅವ್ರ ಪ್ರಾಬ್ಲಮ್ ಅಲ್ಲ ಪಾಪ. ಬಟ್ ಅರ್ಥ ಆದ್ಮೇಲೆ ನಾವು ಸರಿ ತಿದ್ಕೋಬಹುದು ಅಂತ ಒಂದ್ ಇರುತ್ತಲ್ಲ, ಅದಕ್ಕೊಂದ್ ಚಾನ್ಸ್ ಇರುತ್ತೆ. ನಮ್ದೆಲ್ಲ ಪ್ರಾಬ್ಲಮ್ ಇದೆ, ಜಾತಕದಲ್ಲಿ ಪ್ರಾಬ್ಲಮ್ ಇದೆ, ನಂದು ಯಾರೋ ಒಬ್ರು ಹೋಗಿದ್ರಂತೆ, ನನಗೆ ಆ ದೋಷ ಇದೆ, ಈ ದೋಷ ಇದೆ, ಈ ದೋಷ ಇದೆ ಅಂತ ಹೇಳ್ತಾ ಇದ್ದಂತೆ. ಯಾವ್ದ್ರಲ್ಲಿದೆ ಸಾರ್ ಅಂತ ಹೇಳ್ತಾನೆ, ಜಾತಕದಲ್ಲಿ ನನ್ನಲ್ಲಿ ಇಲ್ವಲ್ಲ ಸಾರ್ ಅಂತ ಹೇಳ್ತಾನೆ, ಜಾತಕದಲ್ಲಿ ತಾನೇ ಇರೋದು ಬಿಟಾಕಿ ಅಂತಾನೆ. ಸೊ ಜಾತಕನ ನಾವು ಕ್ಯಾರಿ ಫಾರ್ವರ್ಡ್ ಮಾಡಬಾರ್ದು. ಇಫ್ ಸಮಥಿಂಗ್ ಇಸ್ ರಾಂಗ್ ವಿ ಶುಡ್ ನಾಟ್ ಗೋ ದೇರ್, ಅಷ್ಟೇ. ಟ್ರೂತ್ಫುಲ್ ಇರಬೇಕು. ಟ್ರೂತ್ಫುಲ್ ಇದ್ರೆ ನಮಗೆ ಈ ತರ ಆಗಿದ್ದಾಗ ಇನ್ನೊಂದು ಎಲ್ಲೋ ಒಂದ್ ಕಡೆ ಎಫೆಕ್ಟ್ ಆಗಲ್ಲ, ಇಟ್ ಇಸ್ ಗ್ಯಾರಂಟೀಡ್. ನಾನು ನೋಡಿದೀನಿ, ಲಾಸ್ಟ್ ಎಷ್ಟೋ ಇಯರ್ಸ್ ಅಲ್ಲಿ ನೋಡಿದೀನಿ. ನನ್ನ ಜಾತಕದಲ್ಲಿ ಫೇಮಸ್ ಆಗ ಇದೇ ಇಲ್ಲ. ನನ್ನ ಜಾತಕ ಯಾರು ಬೇಕಾದ್ರೆ ಕೊಡ್ತೀನಿ, ಇವ್ನು ಫೇಮಸ್ ಆಗಲ್ಲ ಅಂತ ಹೇಳ್ತಾರೆ. ನನ್ನ ಜಾತಕ ಯಾರು ಬೇಕಾದ್ರೆ ಹೋಗಿ ತೋರಿಸ್ತೀನಿ, ಇವ್ನು ಆರ್ಡಿನರಿ ಅಷ್ಟೇ. ಏನೋ ಆ ಯೋಗ ಇದೆ, ಯು ಯೋಗ ಇದೆ, ಎಷ್ಟೊಂದು ಜನಕ್ಕೆ ಆ ಯೋಗ ಇದೆ. ಆ ಫೇಮಸ್ ಆಗ್ತಕ್ಕಂಥ ಕಾಂಬಿನೇಷನ್ ಇಲ್ಲ. ಹಾರ್ಡ್ ವರ್ಕ್, ಡೆಡಿಕೇಶನ್, ಒಂದ್ ಸ್ವಲ್ಪ ನಿಯತ್ತು, ಡೆಫಿನೆಟ್ಲಿ ವಿಲ್ ಟೇಕ್ ಹೈ. ಎಲ್ಲೊಂದ್ ಕಡೆ ಬೀಳಿಸ್ತಾನೆ, ಎಲ್ಲಾರನು ಬೀಳಿಸ್ತಾನೆ, ಯಾಕಂದ್ರೆ ಟೈಮ್ ಆಯ್ತು, ನೀನ್ ಹೋಗಪ್ಪ ಅಂತ ಹೇಳ್ತಾನೆ. ಬಟ್ ಆ ಪೀಕ್ ತಗೊಂಡೋಗ್ತಾನಲ್ಲ, ದಟ್ ಈಸ್ ಮಚ್ ಎನಫ್. ಅದು ಶುಕ್ರ ಮಾಡ್ತಾನೆ. ಶುಕ್ರನ್ ಜೊತೆ ಗುರು ಇದ್ರೆ ಅದು ಡಬಲ್ ಬೆನಿಫಿಟ್. ಶುಕ್ರನ್ ಜೊತೆ ಗುರು ಇದ್ರೆ ಹ್ಯೂಜ್ ಫೈನಾನ್ಸಸ್, ಹ್ಯೂಜ್ ರೆಸ್ಪೆಕ್ಟ್. ಎಷ್ಟೊಂದು ಕಮಿಷನರ್ಗಳು, ಜಡ್ಜ್ಗಳು, ಆಮೇಲೆ ಅನೇಕ ಒಳ್ಳೆ ರಾಜಕಾರಣಿಗಳು ಶುಕ್ರ ಗುರು ಕಾಂಬಿನೇಷನ್ ಇರ್ತಾರೆ. ಯಾವಾಗ ಶುಕ್ರ ಗುರು ಕಾಂಬಿನೇಷನ್ ಎಲ್ಲ ಒಂದ್ ಕಡೆ ಇರುತ್ತೋ, ನಿಯತ್ತು ಜಾಸ್ತಿ ಇರುತ್ತೆ. ಸೊ ಶುಕ್ರ ಗುರುನ ಮನೆಯಲ್ಲೂ ಆಕ್ಟಿವೇಟ್ ಮಾಡಬಹುದು, ವಾಸ್ತುಲು ಆಕ್ಟಿವೇಟ್ ಮಾಡಬಹುದು ನಾವು. ಯಾಕಂದ್ರೆ ಒಂದೇ ಲೈನ್ ಅಲ್ಲಿ ಇರುತ್ತದೆ, ಈ ಎಂಡ್ ಅಲ್ಲಿ ಶುಕ್ರ, ಆ ಎಂಡ್ ಅಲ್ಲಿ ಗುರು. ಅದನ್ನ ಹೆಂಗ್ ಆಕ್ಟಿವೇಟ್ ಮಾಡಬೇಕು ಅಂದ್ರೆ ಮಧ್ಯದಲ್ಲಿ ಇರ್ತಕ್ಕಂಥ ಈಸ್ಟ್ ಆಕ್ಟಿವೇಟ್ ಮಾಡಬೇಕು. ಹೇಗೆ ಈಸ್ಟ್ ನ ಆಕ್ಟಿವೇಟ್ ಮಾಡಬೇಕು ಅಂತಂದ್ರೆ ಬಹಳ ಸಿಂಪಲ್ ಆಗಿರ್ತಕ್ಕಂಥದ್ದು, ನವದೀಪಂ ಅಂತ ಬರುತ್ತೆ, ನವದೀಪಂ ಅಂತ ಬರುತ್ತೆ, 9 ದೀಪ ಇರ್ತಕ್ಕಂಥದ್ದು ಅಲ್ಲಿಟ್ಬಿಟ್ಟು ಆಕ್ಟಿವೇಟ್ ಮಾಡಬೇಕು. ಈ ತರ ಸಾಕಷ್ಟು ಏನಂತಾರೆ ಪರಿಹಾರಗಳು, ಯಾವ್ದಿಲ್ಲ ಅದು. ನಾನು ಒಂದು ಪರಿಹಾರ ಬುಕ್ ಬರೆದಿದ್ದೀನಿ, ವಾಸ್ತು ವಿಲ್ ಬಿ ಆಲ್ಮೋಸ್ಟ್ ಇನ್ ದಿ ಟಾಪ್, ಐ ಹ್ಯಾವ್ ಡಿಸೈಡೆಡ್. ಯಾಕಂದ್ರೆ ಚಾಲೆಂಜ್ ತಗೊಂಡ್ರೆ 100% ಭಗವಂತನ ಕೃಪೆಯಿಂದ ಚಾಲೆಂಜ್ ತಗೊಳ್ತೀನಿ, ನಾನಾಗಿ ನಾನು ಚಾಲೆಂಜ್ ತಗೊಳ್ಳಲ್ಲ. ಇಟ್ ವಿಲ್ ಡೆಫಿನೆಟ್ಲಿ ಹ್ಯಾಪನ್, ಐ ವಿಲ್ ಡೂ. ಆಮೇಲೆ ಏನೇನ್ ಕೊಡಬೇಕು ಅಂತ ಹೇಳ್ತೀನಿ, ಪ್ರತಿ ದಿವಸ ವಾಸ್ತು ಬಗ್ಗೆ ಏನೇನ್ ಇರುತ್ತೆ ಅಂತ ಹೇಳ್ತೀನಿ, ಅದು ಅಲ್ಟಿಮೇಟ್ ಆಗಿರುತ್ತೆ ಗ್ರೌಂಡ್ ಲೆವೆಲ್ ಇಂದ. ನಿಧಿನ ಹೇಗ್ ಕಂಡಿಡಿಬೇಕು ಅಂತ ಹೇಳ್ಕೊಡ್ತೀನಿ. ತುಂಬಾ ಜನ ನಿಧಿ ಬಗ್ಗೆ ಯೋಚನೆ ಮಾಡ್ತಾರಲ್ಲ, ನಿಧಿ ಇಲ್ವೋ ಇದೆಯೋ ಇಲ್ವೋ ವಾಸ್ತು ಪ್ರಕಾರ ಹೇಳ್ಕೊಡ್ತೀನಿ. ಹೂ ವಿಲ್ ಟೀಚ್ ಆಲ್ ದಿಸ್? ನನ್ನ ಸಬ್ಜೆಕ್ಟ್ ಕೊಡಬೇಕು ಅಂತಿದ್ದೆ ಒಂದ್ ಯಾವ್ದೋ ಒಂದು ವಿಚಾರದಲ್ಲಿ, ಒಂದು ಇದ್ರಲ್ಲಿ, ಅದನ್ನ ಆಯ್ತು. ಭಗವಂತ ನನ್ನ ಒಬ್ಬನ ಕೈಲೇ ಮಾಡಿಸ್ಬೇಕು ಅಂತಿದ್ದ, ಇಟ್ ಇಸ್ ಗ್ರೇಟ್ ಅಂತ ಅನ್ಕೊಂಡೆ ನಾನು. ಭಗವಂತನಿಗೆ
ಕೋಟಿ ಪ್ರಣಾಮಗಳು ನನಗೆ. ಇಟ್ಸ್ ರಿಯಲಿ ಗ್ರೇಟ್. ಸೊ ಅಲ್ಟಿಮೇಟ್ ಆಗಿರೋದು ಕೊಡ್ತೀನಿ. ನಿಧಿ ಹೆಂಗೆ ಇದೆಯೋ ಇಲ್ವೋ ಅಲ್ಲಿ, ಇದರಲ್ಲಿ ಒಂದ್ ಕೆಲವೊಂದ್ಸತಿ ನಿಧಿ ಬಹಳ ಕೆಳಗಿದ್ರೆ ಹೇಗೆ ಅಂತ, ಇದು ಕಾನ್ಸೆಪ್ಟ್ ಕೇಳೋರಿಗೆ ಸ್ವಲ್ಪ ಒಂಥರ ಏನದಿದೆ ಅಂತ ಮಾತಾಡ್ತಾರೆ. ನಿಧಿನ ಕನ್ನಡಿಯಕ್ಕೂ ಒಂದ್ ಸ್ವಲ್ಪ ಟೆಕ್ನಿಕ್ ಕೊಟ್ಟಿದ್ದಾರೆ ನಮ್ಮ ಋಷಿಮುನಿಗಳು. ಅಂದ್ರೆ ಅದು ರಿಯಲ್ ವರ್ಕ್ ಆಗುತ್ತೆ. ತುಂಬಾ ಜನ ಫೇಕ್ ಆಗಿದ್ದಾರೆ. ರಿಯಲ್ ಆಗಿ ಹೇಗ್ ನೋಡೋದು, ವಾಟರ್ ಬಾಡಿನ ಹೆಂಗ್ ನೋಡೋದು ನಾವು ಭೂಮಿಲಿ? ಬರೀ ವಾಟರ್ ಕಂಟೆಂಟ್ ಅಲ್ಲ, ವಾಟರ್ ಕಂಟೆಂಟ್ ಇಸ್ ಡಿಫ್ರೆಂಟ್, ವಾಟರ್ ಬಾಡಿ ಇಸ್ ಡಿಫ್ರೆಂಟ್. ವಾಟರ್ ಬಾಡಿಲಿ ಏನಾದ್ರು ಮನೆ ಕಟ್ಟಿದ್ರೆ ನಾವು ಅಲ್ಲಿ ಯಾವಾಗಲೂ ಕಾಯಿಲೆ ಇರುತ್ತೆ. ತಳದಲ್ಲಿ ಜಾಸ್ತಿ ನೀರು ಇರಬಾರ್ದು, ಹಾರ್ಡ್ ಸಾಲಿಡ್ ಸ್ಟ್ರಾಂಗ್ ಇರಬೇಕು. ಅದನ್ನ ಕಂಡಿಡಿಬೇಕು ಅಂತಂದ್ರೆ ಯಾವ ರೀತಿ ನಾವು ಒಂದು ಟೆಕ್ನಿಕಲ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಸೋ ಮೆನಿ ಥಿಂಗ್ಸ್ ಆರ್ ದೇರ್. ಅದ್ ಜಸ್ಟ್ 2 days ತಗೊಳ್ತೀನಿ. ಅವ್ರಿಗೆ ಜ್ಞಾನದ ಭಂಡಾರ ತುಂಬೋಗಿರುತ್ತೆ. ಅಂದ್ರೆ ಆ ಕ್ಲಾಸ್ ಅಲ್ಲಿ ಬುಕ್ ಏನಾದ್ರೂ ಇರತ್ತಾ? ನಂದೇ ಬರ್ದಿರತಕ್ಕಂತ ಬುಕ್ ಇದೆ, ನಾನು ಬರ್ದಿರೋ ಬುಕ್, ನಾನೇ ಬರ್ದಿರತಕ್ಕಂತ ಬುಕ್ ಇರುತ್ತೆ. ನೋ ಕಾಪಿಡ್, ನಾನೇ ಬರ್ದಿರತಕ್ಕಂಥದ್ದು, ಆಲೋಚನೆ ಮಾಡಿರ್ತಕ್ಕಂಥ. ನಾನು ಇದನ್ನೆಲ್ಲ ಒಂದು ಸರ್ಪ್ರೈಸ್ ಆಗಿ ಕೊಡಬೇಕು ಅಂತ ಒಂದು ಇದ್ರಲ್ಲಿ ಇದ್ದೆ. ಇಟ್ ಮಿಸ್ಡ್ ಔಟ್. ಓಕೆ, ಪೀಪಲ್ ಬಿಲೀವ್, ಡೋಂಟ್ ಬಿಲೀವ್ ಮಿ. ಫಸ್ಟ್ ಪಾಯಿಂಟ್, ನನ್ನ ಸ್ಟೂಡೆಂಟ್ಸ್ ನಾನು ಬಿಲೀವ್ ಮಾಡಲ್ಲ. ದಟ್ ಈಸ್ ದಿ ಫಸ್ಟ್ ಬಿಗ್ಗೆಸ್ಟ್ ಐರನಿ. ಎತ್ತ ತಂದೆ ತಾಯಿನ ಬಿಲೀವ್ ಮಾಡಿಲ್ಲ ಅಂತಂದ್ರೆ, ಗುರುನ ಬಿಲೀವ್ ಮಾಡಿ, ಈ ಮೂರು ಜನ ಬಿಲೀವ್ ಮಾಡಿಲ್ಲ ಅಂದ್ರೆ ಏನೂ ನಡೆಯಲ್ಲ. ದೇ ಮೈಟ್ ಬಿ ಸೂಪರ್ಫಿಷಿಯಲಿ ಗುಡ್, ಸೂಪರ್ಫಿಷಿಯಲಿ ದೇ ಮೈಟ್ ಗುಡ್, ಬಟ್ ಆ ಟೈಮ್ಗೆ ಅಷ್ಟೇ ಗುರು, ಆ ಟೈಮ್ಗೆ ಅಷ್ಟೇ. ಅದು ಕರೆಕ್ಟ್, ಅದು ಆ ಟೈಮ್ಗೆ ಅಷ್ಟೇ. ಟೈಮ್ಗೆ ಏನಾರು ಆಗ್ಲಿ, ಲೆಟ್ ದೆಮ್ ಬಿ ಹ್ಯಾಪಿ, ಲೆಟ್ ದೆಮ್ ವಿನ್ ಎವ್ರಿಥಿಂಗ್. ಅದನ್ನ ಹೇಳ್ತಾರಲ್ಲ, ಕೆಟ್ಟವ್ರಿಗೆ ಬಹಳ ಕಷ್ಟ ಕೊಡ್ತಾ ಇರ್ತಾರಂತೆ, ಲಾಸ್ಟ್ ಅಲ್ಲಿ ಭಗವಂತ ಕೈ ಹಿಡಿದು ಬಿಡ್ತಾರಂತೆ. ಒಳ್ಳೆಯವ್ರಿಗೆ ಫಸ್ಟ್ ಎಲ್ಲ ಇದು, ಕೆಟ್ಟವ್ರಿಗೆ ಲಾಸ್ಟ್ ಅಲ್ಲಿ ಕೈ ಹಿಡಿಯಲ್ವಂತೆ, ಒಳ್ಳೆಯವ್ರಿಗೆ ಲಾಸ್ಟ್ ಅಲ್ಲಿ ಕೈ ಹಿಡಿಯ. ಇಷ್ಟೇ ಡಿಫ್ರೆನ್ಸ್. ಈ ಡಿಫ್ರೆನ್ಸ್ ಇಟ್ಕೊಂಡ್ಬಿಟ್ರೆ ನಾವು ಅದೇ ಹಾದಿಲಿ ನಡಿಬೇಕು. ಕರೆಕ್ಟ್, ಎಲ್ಲರೂ ಅಷ್ಟೇ, ಎಲ್ಲ ಅದೇ ಹಾದಿಲೇ ನಡಿಬೇಕು. ಯಾಕಂದ್ರೆ ಈ ಶಾಸ್ತ್ರದಲ್ಲಿ ಮೋಸ ಮಾಡಬಾರ್ದು. ಫಸ್ಟ್ ಪಾಯಿಂಟ್, ದುಡ್ಡು ತಗೊಳ್ಳೋದು ಒಂದು ಇದು ವಿಚಾರ, ಅದು ಒಂದು ಆರ್ಥಿಕ ವಿಚಾರ, ಬಟ್ ಇದರಲ್ಲಿ ಮೋಸ ಮಾಡಬಾರ್ದು, 100% ಮೋಸ ಮಾಡಬಾರ್ದು. ಕರ್ಮಗಳು ನಾವು ತುಂಬಾ ಹಾಕೊಂಡ್ಬಿಡ್ತೀವಿ. ನಾವು ಇನ್ನೊಬ್ಬರ ಆಲೋಚನೆಗಳು, ಇನ್ನೊಬ್ಬರ ಕಷ್ಟಗಳನ್ನ ನಾವು ಕೇಳಬೇಕು ಅಂದ್ರೆ ನಮಗೆ ಸಖತ್ ಪೇಷನ್ಸ್ ಇರಬೇಕು. ಅವ್ರ ತಲೆ ನಾವು ಹಾಕೋಬೇಕು. ಈಗ ಯಾರಾದ್ರೂ ಏನೋ ಅಯ್ಯೋ ನಂದು ಅದು ಇದು ಅಂತ ಹೇಳಿದ್ರೆ ನೀನ್ ತಲೆ ತಿನ್ಬೇಡ, ಹೋಗಪ್ಪ ನಿನ್ ಕರ್ಮ ನೀನು ಅಂತ ಹೇಳ್ತಾರಲ್ವಾ. ನಾವು ನಿಂತು ಅವ್ರದ್ದು ಕೇಳಿ ಒಂದು ನಮ್ಮ ಗೊತ್ತಿರತಕ್ಕಂಥ ಶಾಸ್ತ್ರದಲ್ಲಿ ಪರಿಹಾರ ಕೊಡಬೇಕು ಅಂದ್ರೆ ಈಸಿ ಅಲ್ಲ. ಪೇ ಅವ್ರು ಪೇ ಮಾಡೋದು ಈಸಿ, ಅವ್ರದ್ದು ತಗೊಂಡು ಹಿಂಗಿದೆ ಹಿಂಗಿದೆ ಅಂತ ಇಲ್ಲ ಅಂತ ಹೇಳೋದು ಇಟ್ಸ್ ನಾಟ್ ಎ ಈಸಿ ಜೋಕ್. ಕ್ಲಾಸಿಗೆ ಬನ್ನಿ, ಕ್ಲಾಸಿಗೆ ಕಲೀರಿ, ಎಕ್ಸಲೆಂಟ್ ಆಗಿರುತ್ತೆ. ಸೊ ಇದ್ರ ಜೊತೆಗೆ ನೆಕ್ಸ್ಟ್ ಶುಕ್ರ ಅಂಡ್ ಶನಿ. ಖಂಡಿತ ಗುರುಜಿ, ಶುಕ್ರ ಮತ್ತೆ ಶನಿ ಕಾಂಬಿನೇಷನ್ ಕೂಡ ಕೇಳ್ತೀನಿ. ಇನ್ನು ವೀಕ್ಷಕರೇ, ಸಾಕಷ್ಟು ಕಾರ್ಯಕ್ರಮದಲ್ಲಿ ನೀವು ನೋಡಿರ್ತೀರಾ ಅನ್ಸತ್ತೆ, ಆ ಪೂಜೆ ಮಾಡಿ ಈ ಪೂಜೆ ಮಾಡಿ ಅಂತ ಹೇಳ್ತಾರೆ. ಬಟ್ ಗುರುಜಿ ಹೇಳ್ತಿರ್ತಾರೆ, ನಮ್ಮ ಫೇತ್ ಏನಿದೆ ಅದನ್ನ ದೇವರನ್ನ ಯಾನು ಚೇಂಜ್ ಮಾಡಕ್ ಆಗಲ್ಲ, ಅದನ್ನ ಒಂಚೂರು ಕಂಟ್ರೋಲ್ ಮಾಡ್ಕೊಳಕ್ಕೆ ಮಂತ್ರಗಳು ಯೂಸ್ ಆಗುತ್ತೆ ಅಂತ. ಇನ್ನು ನಿಮ್ಮ ಮನೇಲಿ ಮಂತ್ರ ಯಂತ್ರ ತಂತ್ರ ಬುಕ್ ಇಟ್ರೆ ಎಲ್ಲಾ ತರದ ಸಮಸ್ಯೆಗೂ ಮಂತ್ರಗಳ ಮೂಲಕ ಪರಿಹಾರ, ತಂತ್ರಗಳ ಮೂಲಕ ಪರಿಹಾರ ನೀವೇ ಮಾಡ್ಕೋಬಹುದು ಮನೇಲಿ. ಸೊ ಈ ಒಂದು ಬುಕ್ ತರಿಸ್ಕೋಬೇಕು ಅಂದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ಗೆ ಕಾಲ್ ಮಾಡಬಹುದು ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಮಾತಾಡೋಣ. ಪುಟ್ಟ ವಿರಾಮದ ನಂತರ ಪುಟ್ಟ ವಿರಾಮದ ನಂತರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳ್ತಾ, ಇನ್ನ ವೀಕ್ಷಕರೇ, ಕಣಿತ ಗುರು ಸ್ಥಾನ ಯಾರು ತುಂಬಕ್ಕಾಗಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ನಾವು ದೇವ್ರನ್ನ ನೀವೇ ಆಗಿರ್ಬೋದು, ನಾವೇ ಆಗಿರ್ಬೋದು, ಒಂದು ಇಮ್ಯಾಜಿನೇಷನ್. ಯಾಕಂದ್ರೆ ಯಾರೋ ಒಬ್ರು ಚಿತ್ರ ಬರ್ಸಿದ್ರು ಹೀಗಿರ್ಬೋದು ದೇವ್ರು ಅಂತ ನಾವು ಅನ್ಕೊಂಡಿದೀವಿ, ಆ ದೇವ್ರಿಗೆ ಕೈ ಮುಗಿತೀವಿ. ಬಟ್ ಎಕ್ಸಾಕ್ಟ್ಲಿ ನನ್ನ ಪ್ರಕಾರ ನಾನು ಹೇಳೋದಿಷ್ಟೇ, ಅಪ್ಪ ಅಮ್ಮ ಮತ್ತೆ ಗುರುನೇ ಮೇನ್ ದೇವ್ರು ಅಂತ ಹೇಳ್ತೀನಿ. ಯಾಕಂದ್ರೆ ಜೀವನದಲ್ಲಿ ಅಪ್ಪ ಅಮ್ಮನಿಂದ ನಾವು ಈ ಒಂದು ಪ್ರಪಂಚನ ನೋಡಿರ್ತೀವಿ. ಈ ಪ್ರಪಂಚದಲ್ಲಿ ಹೇಗೆ ರೂಲ್ ಮಾಡ್ಬೇಕು ಅನ್ನೋದನ್ನ ಗುರುಗಳು ತೋರಿಸ್ಕೊಡ್ತಾರೆ. ಇನ್ನ ಖಂಡಿತ ಗುರುಗಳ ಬಗ್ಗೆ ಒಂದು ಎರಡು ಮಾತು ನಮ್ಮ ಕ್ಲಾಸ್ಗೆ ಬಂದು ಹಾಡಿರುವಂತಹ ಅಭಿಪ್ರಾಯದ ವಿಟಿ ರೆಡಿ ಇದೆ, ನೋಡ್ಕೊಂಬರೋಣ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗುರುರಾಜ್ ಚಿಟ್ಟುಗುಪ್ಪಿ. ನಾನು ಧಾರವಾಡದಿಂದ ಬಂದೀನಿ ನಕ್ಷತ್ರ ನಾಡಿ ಕಲೀಲಿಕ್ಕೆ. ಈ ಕಾರ್ಯಕ್ರಮವನ್ನು, ಗುರುಗಳ ಕಾರ್ಯಕ್ರಮ ಅನೇಕ ಕಡೆ ನಾವು ನೋಡಿ, ಅನೇಕ ಕಾರ್ಯಕ್ರಮಗಳನ್ನು ನೋಡಿದ ಮೇಲೆ ಕಲಿಬೇಕು ಅಂತ ಆಸೆಯಿಂದ ಬಂದ್ವಿ. ಅವರು ಬೇರೆ ಜನರು ತಾವು ಹೇಳಿದ ಹಾಗೆ ನಿಜವಾಗಿ ಅವರು 4 ದಿನದಲ್ಲಿ ಸೂಕ್ಷ್ಮವಾಗಿ ಎಷ್ಟು ಕಲಿಸಬಹುದು ಅಷ್ಟೊಂದು ಅಗದಿ ಪ್ರತಿಯೊಬ್ಬರಿಗೂ ಆಗುವಂತೆ ಹೇಳ್ತಾ ಇದ್ದಾರೆ. ಬ್ರಹ್ಮಾಂಡದ ಉತ್ಪತ್ತಿಯಿಂದ ಹಿಡಿದು ನಮಗೆ ನವಗ್ರಹಗಳ ಬಗ್ಗೆ ಮಾಹಿತಿ ಇರದಿದ್ರು ಆ ವಿಷಯಗಳನ್ನು ಸ್ಥೂಲವಾಗಿ ಸೂಕ್ಷ್ಮವಾಗಿ ಹೇಳ್ತಾ ಹೋಗಿ 12 ರಾಶಿಗಳು 27 ನಕ್ಷತ್ರಗಳು ಎಲ್ಲ ವಿವರನ್ನು ಹೇಳಿದಲ್ಲದೆ ನಕ್ಷತ್ರಾಧಿಪತಿ ಯಾರು, ರಾಶಿಯಾಧಿಪತಿ ಯಾರು, ಮನೆಯಾಧಿಪತಿ ಯಾರು, ಇವೆಲ್ಲಗಳ ವಿವರಗಳನ್ನು ಕೊಟ್ಟು ಹೇಗೆ ನಾವು ನಮ್ಮ ಭವಿಷ್ಯವನ್ನು ನುಡಿಯಬಹುದು ಅವುಗಳ ಸಹಾಯದಿಂದ ಅಂತ ಸಾಕಷ್ಟು ಇವನ್ನ ಆ್ಯಪ್ಸನ್ನು ಕೊಡ್ತಾರೆ. ಅವೆಲ್ಲ ಸಹಾಯದಿಂದ ಎಲ್ಲವೂ ರೆಡಿಯಾಗಿರ್ತದೆ, ಎಲ್ಲವೂ ತಯಾರಾಗಿ ಮಾಡಿದ್ದೇ ಇರ್ತದೆ. ಹೀಗಾಗಿ ಏನೂ ತೊಂದರೆ ಆಗುವುದಿಲ್ಲ. ಆದರೆ ಕಲ್ಕೊಳ್ಳೋದ್ರಲ್ಲಿ ಸ್ವಲ್ಪ ಮೊದಲು ಇದು ಅನ್ನಿಸ್ತದೆ, ತೊಂದರೆ ಅನ್ನಿಸ್ತದೆ. ಆದರೆ ಅವರು ಇನ್ನೊಂದು ನಾನು ಅವರ ಮುಖ್ಯವಾಗಿ
ಇದು ಮಾಡಿದ್ದು ಏನಂದ್ರೆ ಕಾರ್ಯಕ್ರಮದಲ್ಲಿ ವಿಷಯ ಇರೋದು ಗಂಭೀರ ಗಹನ, ಆದರೆ ಆ ವಿಷಯವನ್ನು ಹಾಸ್ಯ ಪ್ರಜ್ಞೆ ಮಧ್ಯದಲ್ಲಿ ಹಾಸ್ಯಗಳನ್ನು ಹಾರಿಸುತ್ತಾ ಹೇಳಿ ನಮಗೆ ಆ ಒಂದು ಯಾವುದೇ ಗಂಭೀರ ವಾತಾವರಣ ಇಲ್ಲದಂಗೆ ಮಾಡ್ತಾರೆ. ಅದು ಭಾಳ ನನಗೆಲ್ಲ ಸೇರಿದೆ. ಅದಕ್ಕೆ ಅನೇಕರಿಗೆ ಬೇರೆ ಯಾರು ಇನ್ನೂ ಇದಕ್ಕೆ ಸೇರಿಲ್ವೋ ಅವರೆಲ್ಲರಿಗೂ ನಾನೇನು ಹೇಳ್ತೇನೆಂದರೆ ಈ ವಿಷಯವನ್ನು ಕಲಿಯಿರಿ, ಇದರಿಂದ ಸಾಕಷ್ಟು ಜನರಿಗೂ ಉಪಯೋಗ ಆಗ್ತದೆ, ನಿಮಗೂ ಸ್ವತಃಕ್ಕೂ ಉಪಯೋಗ ಆಗ್ತದೆ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ವಿಟಿ ನೋಡಿದ್ರಲ್ಲ ವೀಕ್ಷಕರೇ, ಖಂಡಿತ ತುಂಬಾ ಅದ್ಭುತವಾಗಿ ಮಾತಾಡಿದ್ರು ಅಂತ ಹೇಳ್ಬೋದು. ಖಂಡಿತ ನಾನು ಸಾಕಷ್ಟು ಹೇಳ್ತಾ ಇರ್ತೀನಿ, ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಅದು ಕಸ್ತೂರಿ ಚಾನಲ್ ಅಲ್ಲಿ ನಕ್ಷತ್ರ ನಾಡಿಲೆ ಅನ್ಸುತ್ತೆ, ಸೈಂಟಿಫಿಕಲಿ ಯಾವ ಒಂದು ವಿಷಯನ ನಿಮ್ ಮನ್ಸಕ್ ತರೋದು ಅಂತ. ಇನ್ನ ಇವ್ರು ಹೇಳ್ತಾ ಇದ್ರು ಏನಂದ್ರೆ ಒಂದು ವಿಷಯನ ಎಷ್ಟು ನಮ್ಮ ಮನ್ಸಿಗೆ ಕೂಡಿಸ್ಬೇಕು. ಖಂಡಿತ ಸಾಕಷ್ಟು ಜನಕ್ಕೆ ತುಂಬಾ ಸೀರಿಯಸ್ ಆಗಿ ಹಂಗೆ ಹಿಂಗೆ ಪ್ರಾಬ್ಲಮ್ಸ್ ಅಂತ ಹೇಳಿದ್ರೆ ನಮಗ್ ಬರೀ ಪ್ರಾಬ್ಲಮ್ಸ್ ಮೇಲೆ ಗಮನ ಹೋಗುತ್ತೆ ಹೊರತು ಅದು ಎಕ್ಸಾಕ್ಟ್ಲಿ ಏನು ಅನ್ನೋದು ಗೊತ್ತಾಗಲ್ಲ ಯಾರಿಗೂ. ಬಟ್ ಎಲ್ಲೋ ಒಂದ್ ಕಡೆ ಡಾಕ್ಟರ್ ದಿನೇಶ್ ಗುರುಜಿ ಅವರು ತುಂಬಾ ಈಸಿಯೆಸ್ಟ್ ಆಗಿ ಎಲ್ರಿಗೂ ಈ ಒಂದು ಸೈಂಟಿಫಿಕಲಿ ವಿಷಯ ಹೇಳ್ತಿದಾರ. ಮೋಸ್ಟ್ಲಿ ನಮಗೆ ನಿಮಗೆ ಎಲ್ರಿಗೂ ತಲೆಯಲ್ಲಿ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಅಂತ ಹೇಳ್ಬೋದು. ಇನ್ನ ಗುರುಜಿ ಶುಕ್ರ ಬಗ್ಗೆ ಮಾತಾಡೋಣ, ಅದೇ ಕಾಲರ್ ಕಾಯ್ತಾ ಇದಾರಂತೆ, ಕಾಲರ್ನ ತಗೊಳ್ಳೋಣ. ಹಲೋ ನಮಸ್ತೆ. ನಮಸ್ತೆ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಾ ಇರೋದು, ನಿಮ್ಮ ಹೆಸರು? ಮೇಡಮ್ ಮತ್ತೊಮ್ಮೆ ಹೇಳಿ, ಲತಾ ಎಂಬಾರ್ ಅಂತ ಅಂದ್ಬಿಟ್ಟು. ಓಕೆ, ನಿಮ್ ಬಗ್ಗೆ ಹೇಳ್ಬೇಕಿತ್ತ? ಹೌದು, ನನ್ ಬಗ್ಗೆ ಹೇಳ್ಬೇಕಿತ್ತು. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. ಆಗಸ್ಟ್ 21st. ಸಾರಿ, ನೆಟ್ವರ್ಕ್ ಇರೋ ಕಡೆ ನಿಂತ್ಕೊಳ್ಳಿ, ಕೇಳಿಸ್ತಾ ಇಲ್ಲ ನಿಮ್ ವಾಯ್ಸ್. 1989. PM. ಹುಟ್ಟಿದಂತ ಊರು ಮಂಡ್ಯ. ಓಕೆ, ಮೈಸೂರು ಗುರುಜಿ ಬರ್ತಾ ಇದಾರೆ January 5th, ಟ್ರೈ ಮಾಡಿ ಹೋಗೋಕೆ ಕ್ಲಾಸಸ್. ಮಾಡ್ಕೊಂಡಿದ್ದೀನಿ ಮೇಡಮ್. ಓಕೆ, ಕಂಗ್ರಾಟ್ಸ್ ಮಾ, ಮಾತಾಡಿ ಮಾ ಗುರುಜಿ. ಮೇಡಮ್ ಎರಡು ವರನಾ? ಹೌದು ಹೌದು ಸರ್. ಸೂರ್ಯದಶೆಯಲ್ಲಿ ಈಗ ನಡೀತಾ ಇದೆ. ಸೂರ್ಯದಶೆ 2018 ಗುರುಭಕ್ತಿ ನಡೀತಾ ಇದೆ. ಸೂರ್ಯ ಮತ್ತೆ ಗುರು ನೋಡೋಣ ಹೇಗಿದೆ ಅಂತ. 8, 9, 5, 8, 12 ಸೂರ್ಯ ಮತ್ತೆ ಗುರು ಯಾವ ವಿಚಾರದಲ್ಲಿ ನೋಡ್ಲಿ? ದುರ್ಗಡೆ ನಂದು ಎರಡು ಸಾರ್ವಜನಿಕವಾಗಿ ಕ್ವಶನ್ ಇದೆ. ಓಕೆ, ಅಂದ್ರೆ ಈಗ ಮಕ್ಕಳುಗಳು ಹುಟ್ಟುತ್ತವಲ್ವ ಗುರುಗಳ, ಅದ್ರು ಈಗ ಯಾವ್ದಾದ್ರು ನಕ್ಷತ್ರದಲ್ಲಿ ಹುಟ್ಟುತ್ತಾರಲ್ಲ, ಅವರು ಅವ್ರಿಗೆ ಆ ದೋಷ ಈ ದೋಷ ಅಂತ ಬರುತ್ತಲ್ಲ, ಅದು ಅವ್ರ ಪೂರ್ವ ಜನ್ಮದ ಫಲನ ಅಥವಾ ಅವ್ರು ಹುಟ್ಟಿರೋ ನಕ್ಷತ್ರಕ್ಕೆ ಸಂಬಂಧಪಟ್ಟಂಗೆ ಆ ದೋಷ ಬರುತ್ತ? ಎರಡನೇ ಕ್ವಶನ್ ಕೇಳಿ. ಎರಡನೇ ಕ್ವಶನ್ ಬಂದ್ಬಿಟ್ಟು, ನಾನು ನಿಮ್ ಸಬ್ಜೆಕ್ಟ್ ಅಲ್ಲಿ PhD ಮಾಡ್ಬೇಕು ಅಂತ ಇದ್ದೀನಿ, ನನ್ಗೆ ಅದರಿಂದ ಮುಂದೆ ಯೂಸ್ ಆಗುತ್ತಾ? ಓಕೆ, ಫಸ್ಟ್ ಎರಡನೇ ಕ್ವಶನ್ ಆನ್ಸರ್ ಮಾಡ್ತೀನಿ. ಲಗ್ನದಲ್ಲೇ ಶನಿ ಇದೆ, ಆಮೇಲೆ ನವಮದಲ್ಲಿ ಕೇತು ಇದೆ. ಓಕೆ, ನಡೀತಾ ಇರತಕ್ಕಂತ ದಶಾ ನೋಡ್ತೀವಿ ಯಾವ್ದು ನಡೀತಾ ಇದೆ ಅಂತ. ಈಗ ಸೂರ್ಯ ದಶೆ ನಡೀತಾ ಇದೆ. ಸೂರ್ಯ ದಶೆಯಲ್ಲಿ 2018 ಗುರು, 2018 ಫೆಬ್ರವರಿ ಆದ್ಮೇಲೆ 2019 ಇದರಲ್ಲಿ PhD ಮಾಡ್ತೀರಾ. ಶನಿ ಮತ್ತೆ ಕೇತು ಜ್ಯೋತಿಷಿಕೆ ಕಾರಕ, ಯಾಕಂದ್ರೆ ವೆರಿ ಹಾರ್ಡ್ ಪ್ಲಾನೆಟ್ ಅಂಡ್ ನಿಯತ್ತಿನ ಪ್ಲಾನೆಟ್ ಎರಡೂ. ಬುಧ ಮತ್ತೆ ಗುರುನಲ್ಲಿ ಜ್ಯೋತಿಷ್ಯ ಕೊಟ್ಟರು ಕಲ್ತ್ರೆ ಅದೊಂಥರ ಅಷ್ಟು ಸಮಂಜಸವಾಗಿ ಬರಲ್ಲ. ಬುಧನಲ್ಲಿ ಕಲ್ತ್ರಂತೂ ಕನ್ನಿಂಗ್ ಆಗ್ಬಿಡ್ತಾರೆ ಜ್ಯೋತಿಷ್ಯದಲ್ಲಿ, ಹಂಗೆ ಹೋಗ್ಬಾರ್ದು. ಫಸ್ಟ್ ಪ್ರಶ್ನೆಗೆ ಬರ್ತೀನಿ, ನಕ್ಷತ್ರಗಳು ಇರೋದು ಏನಕ್ಕೆ ಅಂತಂದ್ರೆ ಒಂದೇ ಒಂದು ಕಾರಣ, ಯಾವ ದಶಾ ನಿಮಗೆ ಶುರು ಆಗುತ್ತೆ ಅಂತ ಅಷ್ಟೇ. ಅಷ್ಟು ಬಿಟ್ಟರೆ ಆ ದಶಾ ಹೇಳುತ್ತೆ ಹೇಗೆ ಕರ್ಮಗಳನ್ನ ತಗೊಂಬಂದಿದ್ರೆ ಅಂತ. ನಕ್ಷತ್ರ ಈಸ್ ಜಸ್ಟ್ ಎ ಕ್ಯಾಟಲಿಸ್ಟ್ ಅಂತ ಹೇಳ್ತೀವಿ ನಾವು, ಕ್ಯಾಟಲಿಸ್ಟ್. ಆ ಕ್ಯಾಟಲಿಸ್ಟ್ ನಕ್ಷತ್ರ ಯಾಕಂದ್ರೆ ಇರೋದು 27 ನಕ್ಷತ್ರ, 9 ಗ್ರಹಗಳಿಗೆ 3 ನಕ್ಷತ್ರ ಅಂತ ಮಲ್ಟಿಪ್ಲೈ ಮಾಡಿದಾಗ 9 3 is 27 ನಕ್ಷತ್ರ ಬರುತ್ತೆ. ಅಂದ್ರೆ ಒಂದೊಂದು ಗ್ರಹಕ್ಕೂ 3 ನಕ್ಷತ್ರ ಇರುತ್ತೆ. ಸೊ ನಕ್ಷತ್ರಾಧಿಪತಿ ಯಾರಿದಾರೋ ಅವರು. ಫಾರ್ ಎಕ್ಸಾಂಪಲ್, ನಿಮ್ ನಕ್ಷತ್ರ ಯಾವ್ದಮ್ಮ ಹೇಳಮ್ಮ? ಹಲೋ, ನಕ್ಷತ್ರ ಯಾವ್ದು? ಅಶ್ವಿನಿ. ಅಶ್ವಿನಿ ನಕ್ಷತ್ರ ಅಂದ್ರೆ ಕೇತು ಅಧಿಪತಿ, ನೀವು ಹುಟ್ಟಿದಾಗ ಕೇತು ದಶೆ ಇತ್ತು ಅಂತ ಅರ್ಥ ಅಷ್ಟೇ. ಸಿಂಪಲ್, ಕೇತು ದಶೆಯಿಂದ ಸ್ಟಾರ್ಟ್ ಆಯ್ತು ನಿಮ್ ಲೈಫ್ ಅಂತ ಅರ್ಥ. ಯಾರ್ಯಾರ ನಕ್ಷತ್ರ ಯಾವ್ದಿರುತ್ತೋ ಅದರ ಅಧಿಪತಿ ದಶೆಯಿಂದ ಶುರು ಆಗುತ್ತೆ. ಅದು ಬಿಟ್ಬಿಟ್ಟು ನಕ್ಷತ್ರದಿಂದ ಯಾವುದೇ ಒಂದು ಫಲಗಳು ಇಲ್ಲ. ಫಸ್ಟ್ ಪಾಯಿಂಟ್ ತಿಳ್ಕೋಬೇಕು, ಎಲ್ಲಾ ಜ್ಯೋತಿಷರಿಗೂ ಇದು ಗೊತ್ತಿದೆ, ಗೊತ್ತಿದ್ರು ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡಿಲ್ಲ. ಚಂದ್ರ ಯಾವ ರಾಶಿಲಿ ಇರ್ತಾನೆ, ಯಾವ ನಕ್ಷತ್ರದಲ್ಲಿರ್ತಾನೆ, ಆ ಹುಟ್ಟುವ ಸಮಯದಲ್ಲಿ ಆ ನಕ್ಷತ್ರ ಆಕಾಶ ಮಂಡಲ 360 ನಾವು ಕಾಸ್ಮೋಸ್ ನ ಬ್ರಹ್ಮಾಂಡ ನಾವು ಡಿವೈಡ್ ಮಾಡಿದಾಗ 360 12 ಮಾಡಿದಾಗ 30 ಬರುತ್ತೆ. 30 ಒಳಗಡೆ 3 20 ಒಂದು ಪಾದವಾಗಿ ಡಿವೈಡ್ ಮಾಡಿ 13 20 ಒಂದು ನಕ್ಷತ್ರ ಕೊಟ್ಟಿದ್ದಾರೆ. ಅಲ್ಲಿ ಹುಟ್ಟಿದಾಗ ಆ ನಕ್ಷತ್ರದ ಗುಂಪಿನಿಂದ ತಗೊಂಬಂದಿರತಕ್ಕಂತ ಒಂದು ನಮ್ಮ ಸರ್ವರ್, ಸರ್ವರ್ ಅಂದ್ರೆ ಗೊತ್ತಲ್ಲ ನಮ್ದು ಡೇಟಾ, ಅದೇ ಡೇಟಾ ನಿಮ್ದು ಅಶ್ವಿನಿ ನಕ್ಷತ್ರದಿಂದ ಬಂದಿದೆ. ಅಶ್ವಿನಿ ಅಂದ್ರೆ ಕೇತು,
ಜ್ಯೋತಿಷದಲ್ಲಿ ಪಿ ಎಚ್ ಡಿ ಮಾಡಬೇಕು ಅಂತಂದ್ರೆ ಕೇತುನೇ ಕಾರಕ ಅಂತ ಅವಾಗಲೇ ಹೇಳಿದೆ. ಶನಿಯಾರ್ ಇನ್ ಕೇತು, ನಾನು ಕೇತು ದೇಶದಲ್ಲಿದ್ದೀನಿ. ಓನ್ಲಿ ಶನಿ ಅನ್ ಕೇತು ಕ್ಯಾನ್ ಗಿವ್ ಜ್ಞಾನ, ನೋ ಬಡಿ ಕ್ಯಾನ್ ಗಿವ್ ಜ್ಞಾನ. ಶನಿ ಅನ್ ಕೇತುನೇ ಜ್ಞಾನ ಕೊಡೋದು, ಇನ್ ಬೇರೆಯವರೆಲ್ಲ ಬೋಧನೆ ಮಾಡ್ತಕ್ಕಂಥದ್ದು, ವಿಚಾರಧಾರಣೆ ಕೊಟ್ಬಿಡ್ತಕ್ಕಂಥದ್ದು, ಜ್ಞಾನನ ವಾಪಸ್ ಕೊಟ್ಬಿಡ್ತಕ್ಕಂಥದ್ದು ಎರಡೇ ಗ್ರಹ. ನೀನ್ ತಗೋ, ನೀನ್ ಎಷ್ಟು ಬೇಕಾದ ತಗೋ. ಸ್ಯಾಟರ್ನ್ ಅಂಡ್ ಕೇತು, ದೇ ಆರ್ ದಿ ಗಿವರ್ಸ್ ಆಫ್ ಜ್ಞಾನ. ತಗೊಳ್ಳೋಕ್ಕೆ ಶಕ್ತಿ ಇರಬೇಕಷ್ಟೇ ಎಲ್ಲರಿಗೂ, ಬೇರೆಯವ್ರಿಗೆಲ್ಲ. ಸೊ ಕೇತು ಅದ್ಭುತವಾಗಿದೆ. ನೀವು ಎಲ್ಲರಿಗೂ ಪ್ರಶ್ನೆ, ಯಾರೇ ಹುಟ್ಟಿದ್ರು ಕೂಡ ನಕ್ಷತ್ರದಲ್ಲಿ ಹುಟ್ಟಿದಾಗ ಅದರ ಅಧಿಪತಿ ದಶಾಯಿಂದ ಶುರು ಆಗುತ್ತೆ. ಅದು ಬಿಟ್ಬಿಟ್ಟು ನಕ್ಷತ್ರ ದೋಷ, ನಕ್ಷತ್ರ ಶಾಂತಿ ಅನ್ನೋದು ಯಾವುದೇ ಶಾಸ್ತ್ರದಲ್ಲಿ ಪರಾಶರ ಹೋರದಲ್ಲಿ ಇಲ್ಲ, 100% ಇಲ್ಲ. ನಾನು ಎಷ್ಟೋ ಒಂದು 2 ವರ್ಷದಿಂದ ನಮ್ಮ ಆಫೀಸ್ಗೆ ಬಂದು ಯಾರಾದರೂ ಕೇಳಿ ಅಥವಾ ಇಲ್ಲೇ ಪಕ್ಕದಲ್ಲಿ ವಾಹಿನಿಯಲ್ಲಿ ಬಂದು ಕೂತ್ಕೊಂಡು ನಕ್ಷತ್ರದ ಬಗ್ಗೆ ಏನು ಹೇ ದೋಷ ಅಂತ ಹೇಳಿ ಅಂದರೆ ಒಬ್ಬರು ಬಂದಿಲ್ಲ. ಐ ಆಮ್ ಕಾಲಿಂಗ್, ನಾನು ಹೆಂಗೆ ಸ್ಟೂಡೆಂಟ್ಸ್ ಕೂರಿಸ್ತೀನೋ, ನಾನು ನಿಜವಾಗ್ಲೂ ನೀವು ಬಂದು ಈ ದೋಷ ಇದೆ, ಆ ದೋಷ ಇದೆ, ಯಾವ ಥರ ದೋಷ ಇದೆ, ಯಾವುದು ಗ್ಯಾರಂಟಿ ಇದೆ 10 ಜನದ್ದು ಅಂತ ಹೇಳಿದ್ರೆ ಅದನ್ನು ನಾವು ಜನಕ್ಕೆ ಸಾಧಾರಣಪಡಿಸ್ಬೋದು ಡೆಫಿನೆಟ್ಲಿ. ಯಾಕಂದರೆ ಡಾಕ್ಟರ್ ಮೆಡಿಸಿನಲ್ಲಿ ಏನಾಗುತ್ತೆ, ಈ ಥರ ಈ ಥರ ಸಿಂಪ್ಟಮ್ಸ್ ಈ ಥರ ಆಗಿದೆ, ಇವ್ರಿಗೆ ಈ ಥರ ಕಾಯಿಲೆ ಬಂದಿದೆ, ಕ್ಯಾನ್ಸರ್ ಬಂದಿದೆ, ಈ ಥರ ಇದ್ರೆ ಕ್ಯಾನ್ಸರ್ ಬರುತ್ತೆ ಅಂತ ಹೇಳ್ತಾರೆ. ಇದು ಊಹಾಪೋಹದಿಂದ ಕ್ಯಾನ್ಸರ್ ಬರ್ಬೋದು, ಟಿ ಬಿ ಆಗ್ಬೋದು, ಇನ್ನೊಂದು ಯಾವುದೋ ಒಂದು ರೋಗ ಬರ್ಬೋದು, ಅದು ಊಹೆ. ಬಟ್ ಎಲ್ಲೂ ನಿದರ್ಶನ ಇಲ್ಲ. ನಕ್ಷತ್ರ ನಾಡಿಲ್ಲೇ ನನಗೆ ನಿದರ್ಶನ ಕಂಡಿರೋದು. ನನ್ನ 17 ವರ್ಷದಲ್ಲಿ 18 ವರ್ಷದಲ್ಲಿ 15 ವರ್ಷ ಬರೀ ಈ ಥರನೇ ಇದ್ದೆ. ಇನ್ನು ಲಾಸ್ಟ್ 3 ಇಯರ್ಸಲ್ಲಿ ಇದು ವರ್ಕ್ ಮಾಡಿದಾಗ ನನಗೆ ಗ್ಯಾರಂಟಿ ಅನ್ನಿಸ್ಬಿಡ್ತು, ವಿ ಕ್ಯಾನ್ ಟೆಲ್ ಆಕ್ಯುರೇಟ್ಲಿ. ಅದಕ್ಕೆ ಇದಕ್ಕಿಂತ ಮುಂಚೆ ವಿಟಿಲು ಎಕ್ಸಲೆಂಟ್ ಆಗಿ ಹೇಳಿದ್ರು. ಹೌದು, ನಾನು ನಿಖರವಾಗಿ ಹೇಳ್ಬೋದು, ಗ್ರಹಗಳೆಲ್ಲ ಹೇಳ್ತೀವಿ, ಎಲ್ಲ ಮಾಡ್ತೀವಿ, ನಿಖರವಾಗಿ ಹೇಳ್ಬೋದು. ಖಂಡಿತ ಗುರುಜಿ, ಇನ್ನಷ್ಟು ಮಾಹಿತಿ ಪಡ್ಕೊಂತೀನಿ. ವೀಕ್ಷಕರೇ, ಇನ್ನ ಮತ್ತೊಂದು ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮ ತಗೊಳ್ಳಿ, ಬೇಗ ಬನ್ನಿ. ಕಡೆಯ ವಿರಾಮದ ನಂತರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳ್ತಾ ವೀಕ್ಷಕರೇ, ಮೈಸೂರವ್ರಿಗೆ ಮತ್ತೆ ಬೆಂಗಳೂರವ್ರಿಗೆ ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ, ಇದು ಕಡೆ ಬಾರಿ ಬರ್ತಾ ಇರೋದು ಗುರುಜಿ ನಕ್ಷತ್ರ ನಾಡಿ ಹೇಳ್ಕೊಡೋಕೆ. ಸೊ ಆದಷ್ಟು ಬೇಗ ನಿಮ್ಮ ಹೆಸರುಗಳನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ಜನವರಿ 5ನೇ ತಾರೀಕು ನ್ಯೂಮರಾಲಜಿ ಕ್ಲಾಸಸ್ ಇರುತ್ತೆ, 6-7 ನಕ್ಷತ್ರ ನಾಡಿ ಕ್ಲಾಸಸ್ ಇರುತ್ತೆ ಮೈಸೂರಲ್ಲಿ. ಇನ್ನು ಬೆಂಗಳೂರಲ್ಲಿ ಜನವರಿ 26ನೇ ತಾರೀಕು ನ್ಯೂಮರಾಲಜಿ ಕ್ಲಾಸಸ್ ಇರುತ್ತೆ, 27-28 ನಕ್ಷತ್ರ ನಾಡಿ ಕ್ಲಾಸಸ್ ಇರುತ್ತೆ. ಸೊ ಆದಷ್ಟು ಬೇಗ ನಿಮ್ಮ ಹೆಸರುಗಳನ್ನ ರಿಜಿಸ್ಟರ್ ಮಾಡ್ಕೊಳ್ಳೋದು ಉತ್ತಮ ಅಂತ ಹೇಳ್ತೀನಿ. ಇನ್ನು ಗುರುಜಿ, ಇವತ್ತು ನಾವು ಶನಿ ಮತ್ತೆ ಗುರು ಬಗ್ಗೆ ಮಾತಾಡಿದ್ವಿ, ಏನಾದರೂ ತಂತ್ರ ಕೊಡೋದು ಅಂದ್ರೆ ಈ ಸಾಕಷ್ಟು ಜನಕ್ಕೆ ಮಕ್ಕಳಿಗಾಗಿರ್ಬೋದು ಇಲ್ಲ ದೊಡ್ಡವ್ರಿಗೆ ಮರು ಅನ್ನೋದು ಜಾಸ್ತಿ ಇದೆ. ಸೊ ಇದಕ್ಕೇನಾದ್ರು ಸಿಂಪಲ್ ಆಗಿ ತಂತ್ರ ಹೇಳ್ತೀರಾ ಗುರುಜಿ? ಮರು ಬಗ್ಗೆ ಒಂದು ತಂತ್ರ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ಸ್ಯಾಟರ್ಡೆ ಸಂಡೇ ಮಂಡೇ 3 ದಿವಸದ ಜ್ಯೋತಿಷ್ಯ ಕಾರ್ಯಾಗಾರ ಮಾಡ್ತಾ ಇದೀವಿ ನೋಡಿ. ಜ್ಞಾನ ಕೊಡಬೇಕು ಅಂತ ಎಷ್ಟು ಬೇಕಾದ್ರೂ ಸಹಾಯ ಮಾಡಕ್ ನಾನು ರೆಡಿ ಇದ್ದೀನಿ, ನೀವು ತಗೊಳಕ್ಕೆ ನೀವು ರೆಡಿ ಇರಬೇಕಷ್ಟೇ. ಬಹಳಷ್ಟು ಜನ ಜ್ಯೋತಿಷ್ಯರು ಒಂದು ಕಾರ್ಯಕ್ರಮದಲ್ಲಿ ಅಲ್ಲಿ ಬಂದು ಬಹಳಷ್ಟು ವಿಚಾರಧಾರಣೆ ಹೇಳ್ತಾರೆ. ವಿಜಯ ಕಾಲೇಜ್ ಆಡಿಟೋರಿಯಂ, RV ರೋಡ್, ಬಸನಗುಡಿ. ಸೊ ಇಲ್ಲಿ ಬರೀ ಎಂಟ್ರೆನ್ಸ್ ಫೀಸು ಕೇವಲ 500 ರೂಪಾಯಿ ಇಟ್ಟಿದ್ದೀವಿ. ಇನ್ನು ಬರೀ 2 ದಿವಸ ಅಷ್ಟೇ ಇರ್ತಕ್ಕಂಥದ್ದು, ಸಾಕಷ್ಟು ಟಿಕೆಟ್ ಸೇಲ್ ಆಗಿಬಿಟ್ಟಿದೆ, ಸಿಕ್ಕಾಪಟ್ಟೆ ಟಿಕೆಟ್ ಸೇಲ್ ಆಗಿಬಿಟ್ಟಿದೆ. ಡೈರೆಕ್ಟ್ ಬರೋ ಎಂಟ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದರೆ ಊಟದ ವ್ಯವಸ್ಥೆ ಎಲ್ಲ ಮಾಡಬೇಕು, ಊಟ ಇರುತ್ತೆ ಮತ್ತು ಟೀ ಕಾಫಿ ಸಾಯಂಕಾಲದಿರುತ್ತೆ ಮತ್ತು ಜ್ಞಾನದ ಭೋಜನವೇ ಬಡಿಸ್ತಾರೆ. ಯಾಕಂದರೆ ಅನೇಕರು ಬಂದು ಅವ್ರವ್ರ ವಿಚಾರಗಳು ಹೇಳ್ತಾರೆ, ಬರ್ಕೊಂಡು ಬರ್ಕೊಂಡು ನೀವು ಏನು ಬೇಕಾದ್ರೂ ಅಲ್ಲಿ ನಿಮ್ಮ ಒಂದು ಲೈಫಲ್ಲಿ ಅದನ್ನು ಮಾಡ್ಬೋದು. ಮರುವಿಗೆ ಒಂದು ತಂತ್ರ ಏನು ಅಂತಂದರೆ, ಪ್ರತಿನಿತ್ಯ ಮಕ್ಕಳಾಗಲಿ ವೃದ್ಧರಾಗಲಿ ಮರು ಇರೋರ್ತಕ್ಕಂಥವ್ರು ಏನೋ ಇಟ್ಟಿದ್ದು ಮರ್ತೋಗಿರ್ತಾರೆ, ನಮ್ಮ ಮಗನಿಗೆ ಬುದ್ಧಿನೇ ಸ್ವಲ್ಪ ಕಮ್ಮಿ ಅನ್ನೋರಿಗೆ ಜೇನುತುಪ್ಪನ ಸೇವೆ ಮಾಡಬೇಕು. ಬಟ್ ಜೇನುತುಪ್ಪದಲ್ಲಿ ಅರಿಶಿನದ ಕೊಂಬನ್ನು ಪುಡಿ ಮಾಡಿ ಒಂದು ಚಿಟಿಕೆ, ಒಂದು ಸಣ್ಣ ಚಿಟಿಕೆ ಅರಿಶಿನವನ್ನು ಬೆರೆಸಿ ಜೇನುತುಪ್ಪನ ಸೇವಿಸ್ತಾ ಬಂದರೆ ನಮ್ಮ ಇಂಟರ್ನಲ್ ಬಾಡಿ ಆರ್ಗನ್ಸ್ ಚೆನ್ನಾಗಿ ವರ್ಕ್ ಆಗುತ್ತೆ. ಇಲ್ಲಿ ಜೇನು ಅಂತಂದಾಗ ವಿ ಹ್ಯಾವ್ ಟು ರೆಪ್ರೆಸೆಂಟ್ ಶುಕ್ರ, ಅರಿಶಿನ ರೆಪ್ರೆಸೆಂಟ್ಸ್ ಗುರು. ಇವತ್ತು ಅದಕ್ಕೆ ಶುಕ್ರ ಗುರು ಬಗ್ಗೆ ಮಾತಾಡಿದ್ದು. ಶುಕ್ರ ಗುರು ಕಾಂಬಿನೇಷನ್ ಬಂದಾಗ ಜ್ಞಾನನೂ ಚೆನ್ನಾಗಿರುತ್ತೆ, ಫೈನಾನ್ಸ್ ಚೆನ್ನಾಗಿರುತ್ತೆ, ಬುದ್ಧಿನೂ ಚೆನ್ನಾಗಿರುತ್ತೆ, ಕರೆಕ್ಟ್ ಆಗಿರ್ತಾರೆ. ಓಕೆ ಗುರುಜಿ, ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ಮಾಹಿತಿ ಕೊಟ್ಟಿ, ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ಇನ್ನು ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ನೇರ ಪ್ರಸಾರ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ನಿಮಗೆ ಕಾಲ್ ಸಿಕ್ಕಿಲ್ಲ ಅಂದ್ರೆ ನೇರವಾಗಿ ಗುರುಜಿನ ಭೇಟಿ ಆಗ್ಬೋದು ಅಂತ ಹೇಳ್ತಾ, ಸದಾ ಮನರಂಜನೆಗಾಗಿ ಯಾವಾಗಲೂ ನೋಡ್ತಾ ಇರಿ ಕಸ್ತೂರಿ ವಾಹಿನಿ. ನಮಸ್ತೆ.